ವೆಲ್ಕಮ್ ಬ್ಯಾಕ್. ಸೊ ನಾವು ಎಡು ಆ್ಯಕ್ಟಿವ್ ಏಡ್ ಟೂಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನೀವು ಇನ್ಸ್ಟಾಲ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಟೀಚರ್ಸ್. ಸೊ ಯಾವ್ಯಾವ ಓವರ್ವ್ಯೂ ಕೊಟ್ಟಿದ್ದೆ ನಾನು ಲಾಸ್ಟ್ ವೀಡಿಯೋದಲ್ಲಿ, ಯಾವ್ಯಾವ ಸಬ್ಜೆಕ್ಟ್ಸಿಗೆ ಸಂಬಂಧಪಟ್ಟಿರೋ ಹಾಗೆಯೇ ಆ ಟೂಲಲ್ಲಿ ಗೇಮ್ಸ್ ಇದೆ, ಜೊತೆಗೆ ಹೇಗೆಲ್ಲ ನಾವು ಅನುಕೂಲ ತಗೋಬಹುದು ಆ ಟೂಲ್ ಮುಖಾಂತರ, ನಮ್ಮ ಟೀಚಿಂಗ್ ಮೆಥಡಾಲಜಿ ಅಥವಾ ನಮ್ಮ ಟೀಚಿಂಗ್ ಟೆಕ್ನಿಕ್ನ ಹೇಗೆ ಚೇಂಜ್ ಮಾಡ್ಕೋಬೋದು ಸ್ವಲ್ಪ, ಯಾಕಂದರೆ ನೀವು ಆಗಲೇ ಮಾಡ್ತಿರ್ತೀರ ಖಂಡಿತವಾಗ್ಲೂ. ಜೊತೆ ಈ ಟೂಲ್ ಮುಖಾಂತರ ಹೇಗೆ ಚೇಂಜ್ ಮಾಡೋದು ಅಂತ ನಾನು ಮಾಹಿತಿನ ಕೊಟ್ಟಿದ್ದೆ ಅಲ್ಲ ಲಾಸ್ಟ್ ವೀಡಿಯೋದಲ್ಲಿ. ಸೊ ಇವಾಗ ಅದನ್ನು ಕಂಟಿನ್ಯೂ ಮಾಡೋಣ. ನಾನು ಕೆಟಗರೀಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಡು ಆ್ಯಕ್ಟಿವ್ ಏಟ್. ಸೊ ಇಲ್ಲಿ ನಾನು ಲಾಸ್ಟು ಈ ಥರಲ್ಲ ಬೇರೆ ಟೂಲ್ಸ್ ಅಥವಾ ಬೇರೆ ಏನು ಆಪ್ಷನ್ಸ್ ಬಗ್ಗೆ ಹೇಳಿರಲಿಲ್ಲ, ಡೈರೆಕ್ಟಾಗಿ ನಾನು ಟೂಲ್ ಬಗ್ಗೆ ಟೂಲ್ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡಿದ್ದೆ, ಹೇಗೆಲ್ಲ ಓವರ್ವ್ಯೂ ಕೊಟ್ಟಿದ್ದೆ. ಬಟ್ ಇವತ್ತು ನಾನು ಹೇಳ್ತೀನಿ ನಿಮಗೆ ಗೆಸ್ಟ್ ಅಂತ ಇರುತ್ತೆ. ಇಲ್ಲಿ ನೀವು ಸೆಟ್ಟಿಂಗ್ಸಲ್ಲಿ ಒಂದು ವಿಷಯ ಮಾಡಬೇಕು, ಒಂದೇ ಒಂದು ಸೆಟ್ಟಿಂಗ್ಸ್ ಮಾಡಬೇಕಾಗುತ್ತೆ, ಜೊತೆಗೆ ಯೂಸರ್ನ ಹೇಗೆ ಆ್ಯಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಗೆಸ್ಟ್ ಅಂತ ಇದೆ, ನಾನು ಐ ಎಲ್ ಪಿ ಅಂತ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಸೆಟ್ಟಿಂಗ್ಸಿಗೆ ಬನ್ನಿ, ನಾನು ಇಲ್ಲಿ ಫಸ್ಟಿಂದ ಹೇಳ್ತಾ ಬರ್ತೀನಿ. ಸೆಲೆಕ್ಟ್ ಏಜ್ ಗ್ರೂಪ್ ಅಂತ ಇದೆ. ಸೊ ಇಲ್ಲಿ ಕಿಂಡರ್ ಗಾರ್ಡನ್ ಇದೆ, ಜೊತೆಗೆ ಗ್ರೇಡ್ 1, 2, 3, 4 ಅಂತ ಇದೆ. ಸೊ ನಾನು ಹೇಳಿರೋ ಹಾಗೆಯೇ ಕಳೆದ ವೀಡಿಯೋದಲ್ಲಿ ಇದು ನೀವು ನೆಕ್ಸ್ಟ್ ಗ್ರೇಡ್ಗೆ ಹೋಗ್ತಾ ಹೋಗ್ತಾ ಇದು ಏನು ಗ್ರೇಡ್ 1 ಅಂದರೆ ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು ಅಥವಾ 6th ಸ್ಟ್ಯಾಂಡರ್ಡ್ ಆ ಥರ ಎಲ್ಲ ಏನೂ ಇಲ್ಲ ಇಲ್ಲಿ. ಯಾಕಂತಂದರೆ ಇಲ್ಲಿ ಅವರು ಇದು ಹೇಗೆ ಫ್ರೇಮ್ ಅಥವಾ ಡಿಸೈನ್ ಮಾಡಿರ್ತಾರಲ್ವ ಈ ಟೂಲಲ್ಲಿ, ಇದು ಬೇರೆ ಯಾವುದೋ ಬೇರೆ ಸಿಲೆಬಸ್ ಇರಬಹುದೇನೋ, ಬೇರೆ ಯಾವುದಾದ್ರೂ ಈ ಸಿ ಬಿ ಎಸ್ ಸಿ ಆಗಿರ್ಬೋದು ಅಥವಾ ಬೇರೆ ಸಿಲೆಬಸ್ ಇದೆಯಲ್ಲ ಐ ಸಿ ಎಸ್ ಸಿ, ಆ ಥರ ಸಿಲೆಬಸ್ ಮೇಲೆ ಅವರು ಇದನ್ನ ಫ್ರೇಮ್ ಮಾಡಿರಬಹುದು. ಬಟ್ ನಾವು ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ನಮಗೇನು ಸಿಲೆಬಸ್ ಇದೆ ಇಂಗ್ಲೀಷ್ ಅಥವಾ ಮ್ಯಾಥ್ಸ್ ಸಬ್ಜೆಕ್ಟಿಗೆ ಅದು ನಮಗೆ ಗೊತ್ತಿರುತ್ತಲ್ವ. ಸೊ ನಾವು ಇದಕ್ಕೆ ಅದೇ ಥರ ಗ್ರೇಡ್ 1 ಅಂದರೆ ಫಸ್ಟ್ ಸ್ಟ್ಯಾಂಡ್ ಆ ಥರ ಹೋಗೋಕ್ಕಾಗಲ್ಲ. ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇದನ್ನು ನಾನು ಯಾವ ಗ್ರೇಡ್ ಅಥವಾ ಯಾವ ಕ್ಲಾಸ್ ಮಕ್ಕಳಿಗೆ ಹೇಳ್ಕೊಡ್ಬೋದು ಅಂತ ನೀವು ಆ ಥರ ಯೂಸ್ ಮಾಡ್ಕೋಬಹುದು. ಸೊ ನೀವು ಒಂದೊಂದೇ ನೋಡಿದಾಗ ಗೊತ್ತಾಗುತ್ತೆ. ನಾನು ಅದನ್ನು ಹೇಳ್ತೀನಿ ಏನು ಚೇಂಜಸ್ ಇರುತ್ತೆ, ಏನೇನೆಲ್ಲ ಹೊಸದಾಗೇನೋ ಕಾನ್ಸೆಪ್ಟ್ ಆ್ಯಡ್ ಆಗಿದೆ ಅಂತ ತೋರಿಸ್ತೀನಿ ನಾನು. ಸೊ ಅದು ಇದು ಆ ಥರ ಗ್ರೇಡ್ಸ್ ಇದೆ ಇದಷ್ಟೇ. ನೆಕ್ಸ್ಟು ಇದನ್ನು ನೀವು ಇದು ಕ್ಲೋಸ್ ಮಾಡಬೇಕು, ಗೇಮಿಂದ ಆಚೆ ಬರಬೇಕು ಅಂತಂದರೆ ಇದನ್ನು ಕ್ಲಿಕ್ ಮಾಡ್ತೀರಾ. ಅದಾದಮೇಲೆ ಇದು ಇದೇನಂತಂದರೆ ನೀವು ಬೇರೆ ಕಡೆ ಬೇರೆ ಯಾವ್ದಾದ್ರು ಆಪ್ಷನ್ ಇದ್ದರೆ ವಾಪಸ್ ನೀವು ಲಾಗಿನ್ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಇಲ್ಲಿಗೆ ಬರ್ತೀರಾ. ಇದನ್ನು ಲಾಕ್ ಅಂತ ಲಾಕ್ ಜೊತೆಗೆ ಅದ್ರ ಲೋಗೋ ಇದೆ ಅಲ್ವಾ, ಇಲ್ಲಿಗೆ ಬರೋದಕ್ಕೆ ವಾಪಸ್ ಬರೋದಕ್ಕೆ. ನೆಕ್ಸ್ಟು ಇದು ಲ್ಯಾಂಗ್ವೇಜ್ ಸೆಟ್ಟಿಂಗ್ಸು, ನೀವು ಅಮೆರಿಕನ್ ಇಂಗ್ಲೀಷ್ ಅಂತಲೇ ಇಟ್ಕೊಳ್ಳಿ, ಡಿಫಾಲ್ಟಾಗಿ ಅದಿರುತ್ತೆ ಅಮೆರಿಕನ್ ಇಂಗ್ಲೀಷೇ ಇರಲಿ, ಚೇಂಜ್ ಮಾಡೋಕ್ಕೋಗ್ಬಿಡಿ ಬೇರೆ ಯಾವುದು. ಜೊತೆಗೆ ಸೆಟ್ಟಿಂಗ್ಸಲ್ಲಿ ಅದು ಯೂಸರ್ ನೇಮ್ ಕೇಳ್ತಾ ಇದೆ. ಸೊ ನಾನು ಯೂಸರ್ ಕೊಟ್ಟಿದ್ನಲ್ಲ, ಸೊ ಹಾಗಾಗಿ ನಾನು ಕೊಡ್ತಾ ಇದ್ದೀನಿ. ಅದು ಸೆಟ್ಟಿಂಗ್ಸ್ ತೋರಿಸ್ತೀನಿ ನಾನೀಗ. ಪಾಸ್ವರ್ಡ್ ಬಂದು ಓಕೆ, ಲಾಗಿನ್ ಓಕೆ. ಲಾಗಿನ್ ಆದಮೇಲೆ ಇಲ್ಲಿ ನೀವು ನಾನು ನಿಮಗೇನು ಲಾಗಿನ್ ಕೇಳಲ್ಲ, ಯಾಕಂತಂದರೆ ನೀವು ಬರೀ ಗೆಸ್ಟ್ ಅಂತ ಇರುತ್ತಲ್ವ, ಹಾಗಾಗಿ ನನ್ನ ಹೊಸ ಎಲ್ ಪಿ ಅಂತ ಒಂದು ಹೊಸ ಯೂಸರ್ ಆ್ಯಡ್ ಮಾಡೋದಕ್ಕೆ ನನಗೆ ಕೇಳಿದೆ ಅಷ್ಟೇ. ಇಲ್ಲೇನು ಮಾಡ್ತೀರಾ ಅಂದರೆ ನೀವು ಸ್ವಿಚ್ ಟು ಫುಲ್ ಸ್ಕ್ರೀನು, ನೀವು ಲಾಸ್ಟ್ ನೋಡಿದ್ರಿ ಫುಲ್ ಸ್ಕ್ರೀನ್ ಕೊಟ್ಟಿಲ್ಲ ಅಂದರೆ ಇದು ಲಾಸ್ಟ್ ಇಲ್ಲೆಲ್ಲ ಏನೇನು ಕಾಣೋದೇ ಇಲ್ಲ. ನೋಡಿ ನಾನು ಯಾವಾಗ ಬ್ಯಾಕ್ ಹೋಗ್ತೀನಿ ಇಲ್ಲಿ ಗೆಸ್ಟ್ ಅಥವಾ ಯಾವುದಾದ್ರೂ ಹಿಂಗೆ ಲಾಗಿನ್ ಅಂತ ಕೊಟ್ಟಮೇಲೆ ಇಲ್ಲಿ ನೋಡಿ ಇಲ್ಲಿ ಲಾಗೌಟ್ ಅಂತ ಈ ಕಡೆ ರೈಟ್ ಸೈಡಲ್ಲಿ ನಂಗೆ ಕಾಣಿಸ್ತಾನೆ ಇಲ್ಲ. ಅದು ಏನು ಆಪ್ಷನ್ ಈ ಕಡೆ ಎಲ್ಲ ಇದೆ, ಏನು ಕಾಣಿಸ್ತಾ ಇಲ್ಲ ವರ್ಷನ್, ಇಲ್ಲಿ ಏನೋ ಬೇರೆ ಇದೆ ಬಟ್ ನಂಗೆ ಕಾಣಿಸ್ತಾ ಇಲ್ಲ ಅದು, ಹಾಗಾಗಿ ಸ್ಕ್ರೀನಿಗೆ ಫಿಟ್ ಆಗಲ್ಲ. ಸೊ ನಾನು ಲಾಗೌಟ್ ಆಗ್ತೀನಿ ಈಗ ಎಸ್ ಅಂತ. ಇಲ್ಲಿ ನೋಡಿ ಸೆಟ್ಟಿಂಗ್ಸ್ಗೆ ಹೋಗ್ತೀನಿ, ಮತ್ತೆ ಕೇಳ್ತಾ ಇದೆ ಅದು ಓಕೆ ಓಕೆ. ಲಾಗಿನ್ ಆಗ್ತೀನಿ. ಇಲ್ಲಿ ನೀವು ಸ್ವಿಚ್ ಟು ಫುಲ್ ಸ್ಕ್ರೀನ್, ನೀವು ಲಾಗಿನ್ ಆಗೋದೇನು ಬೇಡ, ಯಾಕಂದರೆ ನೀವು ಯಾವ ಯೂಸರ್ ಆ್ಯಡ್ ಮಾಡಿಲ್ಲ ಅಲ್ವಾ. ಹಾಗಾಗಿ ರಿಕ್ವೈರ್ಡ್ ಪಾಸ್ವರ್ಡ್ ಟು ಆಕ್ಸೆಸ್ ಅಡ್ಮಿನ್ ಏರಿಯಾ, ಇದು ನೀವು ಟಿಕ್ ಅಂತ ಕೊಡಿ. ಇಲ್ಲಿ ಯಾಕಂದರೆ ನೀವೇನ ಯೂಸರ್ ಕ್ರಿಯೇಟ್ ಮಾಡಿದಾಗ ಇವಾಗ ಸೈನ್ಸ್ ಇಲ್ಲ ಅಲ್ವಾ, ಸೈನ್ಸ್ ಸಬ್ಜೆಕ್ಟ್ ಟೀಚರು ಯೂಸ್ ಮಾಡ್ಕೋಬೋದು, ಯಾಕಂದರೆ ಮೆಮೊರಿ ಗೇಮ್ಸ್ ಆಡ್ಬೋದು. ಇಂಗ್ಲೀಷ್ ಸಬ್ಜೆಕ್ಟ್ ಟೀಚರ್ ಏನಾದರೂ ನೀವೇ ಸಪ್ರೇಟಾಗಿ ಇಂಗ್ಲೀಷ್ ಅಂತ ಹೊಸ ಯೂಸರ್ ನೇಮ್ ಕ್ರಿಯೇಟ್ ಮಾಡಿದ್ರೆ ಅವ್ರು ಪಾಸ್ವರ್ಡ್ ಇದು ಕೊಟ್ಟರೆ ಓಪನ್ ಆಗಲಿ ಅನ್ನೋದಿದ್ದರೆ ಅವಾಗ ನೀವು ಇದನ್ನು ಟಿಕ್ ಮಾಡ್ಕೋಬೋದು, ರಿಕ್ವೈರ್ಡ್ ಪಾಸ್ವರ್ಡ್ ಟು ಲಾಗಿನ್ ಹತ್ರ ಬೇಕು. ಇಲ್ಲದಿದ್ದರೆ ನೀವು ಟಿಕ್ ತೆಗಿಬೋದು. ಬಟ್ ಇದನ್ನು ಟಿಕ್ ಮಾಡ್ಕೊಳ್ಳಿ ಸ್ವಿಚ್ ಟು ಫುಲ್ ಸ್ಕ್ರೀನ್ ಆಫ್ಟರ್ ಲಾಗಿನ್, ಯಾಕಂದರೆ ನೀಟಾಗಿ ಕಾಣಿಸುತ್ತೆ ಎಲ್ಲ ಸೈಡಲ್ಲಿರೋ ಆಪ್ಷನ್ಸ್ ಎಲ್ಲ ಅಂತಂದ್ಬಿಟ್ಟು. ಪಾಸ್ವರ್ಡ್ ಚೇಂಜ್ ಮಾಡ್ತೀರಾ ಅಂದರೆ ಇಲ್ಲಿಗೆ ಬಂದು ಪಾಸ್ವರ್ಡ್ ಚೇಂಜ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಹಳೆ ಪಾಸ್ವರ್ಡ್ ಓಕೆ. ಇದು ನಾನು ಇದನ್ನು ಫುಲ್ ಸ್ಕ್ರೀನ್ ಸೆಲೆಕ್ಟ್ ಮಾಡೋದ್ರಿಂದ ಸೇವ್ ಮಾಡ್ತಿದ್ದೀನಿ, ಪ್ರಿಫರೆನ್ಸಸ್ ಸೇವ್ಡ್ ಅಂತ ಬಂತು. ಸೊ ಮತ್ತೆ ಇಲ್ಲಿ ಹೊಸ ಯೂಸರ್ನ ಆ್ಯಡ್ ಮಾಡೋದು, ಡಿಲೀಟ್ ಮಾಡೋದಕ್ಕೆ ಇಲ್ಲಿ ಬರ್ಬೋದು. ಸೊ ಇಲ್ಲಿ ಐ ಎಲ್ ಪಿ ಡಿಲೀಟ್ ಯೂಸರ್ ಅಂದರೆ ಇಲ್ಲಿ ಡಿಲೀಟ್ ಅಂತ ಕೊಟ್ಟರೆ ಡಿಲೀಟ್ ಆಗುತ್ತೆ, ಡಿಲೀಟಾ ಕ್ಯಾನ್ಸಲ್ ಅಂತ ಡಿಲೀಟ್ ಅಂತ ಕೊಟ್ಟರೆ ನೋಡಿ ಈ ಥರ ಡಿಲೀಟ್ ಆಗಿದೆ. ಸೊ ಮತ್ತೆ ಹೊಸದಾಗಿ ಆ್ಯಡ್ ಮಾಡಬೇಕಂದ್ರೆ ನೋಡಿ ಇಲ್ಲಿ ಬಂದು ಮತ್ತೆ ನೀವು ಈ ಥರ ಐ ಎಲ್ ಪಿ ಪಾಸ್ವರ್ಡ್ ನೀವು ಇಲ್ಲಿ ಏನು ಕೊಡ್ತೀರ ಕೊಟ್ಟು ಕನ್ಫರ್ಮ್ ಮಾಡಿದ್ರೆ ರಿಜಿಸ್ಟರ್ಡ್ ನ್ಯೂ ಯೂಸರ್ ಅಂದರೆ ನ್ಯೂ ಯೂಸರ್ ಬರುತ್ತೆ. ನಾನು
ಪಾಸ್ವರ್ಡ್ ಕೊಡ್ತಾ ಇದ್ದೀನಿ ರಿಜಿಸ್ಟರ್ ಸೇಮ್ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್. ಸೊ ಈಗ ಐ ಎಲ್ ಪಿ ಅಂತ ಹೊಸ ಒಂದು ಯೂಸರ್ ಕ್ರಿಯೇಟ್ ಆಯಿತು. ನೀವು ಎಷ್ಟು ಯೂಸರ್ ಆದರೂ ಇಲ್ಲಿ 4-5 ಯೂಸರ್ನ ಕ್ರಿಯೇಟ್ ಮಾಡ್ಕೋಬಹುದು. ಬೇರೆ ಬೇರೆ ನೀವು ಸಬ್ಜೆಕ್ಟ್ ಟೀಚರ್ಸ್ ಏನಾದರೂ ನೀವು ಈ ಒಂದು ಪರ್ಟಿಕ್ಯುಲರ್ ಟೂಲ್ನ ಒಂದೇ ಕಂಪ್ಯೂಟರ್ ಇದೆ ಅದರಲ್ಲೇ ಮಾಡಬೇಕಂದ್ರೆ ಈ ಥರ ಎಕ್ಸ್ಟ್ರಾ ಯೂಸರ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲದ್ರೆ ಗೆಸ್ಟ್ ಅಂತ ನೀವು ಮಾಡಿದ್ರು ಏನು ಡಿಫ್ರೆನ್ಸ್ ಅಂತೂ ಏನೂ ಇಲ್ಲ. ಸೊ ಈಗ ನಾನು ಬ್ಯಾಕಿಗೆ ಹೋಗ್ತೀನಿ. ಇಲ್ಲಿ ಇದೊಂದು ಮಾತ್ರ ಇಂಪಾರ್ಟೆಂಟು, ಸ್ವಿಚ್ ಟು ಫುಲ್ ಸ್ಕ್ರೀನ್ ಅದೊಂದು ಮಾಡ್ಕೊಳ್ಳಿ. ಮತ್ತು ನಾನು ಇಲ್ಲಿಗೆ ಬಂದು ನಾನು ಗೆಸ್ಟಲ್ಲೇ ಲಾಗಿನ್ ಹಾಕ್ತೀನಿ. ಸೊ ಈಗ ನಾನು ಫಸ್ಟ್ ಕಿಂಡ್ ಗಾರ್ಡನ್ಗೆ ಸೆಲೆಕ್ಟ್ ಮಾಡಿಕೊಂಡು ಲಾಗಿನ್ ಅಂತ ಕೊಡ್ತೀನಿ. ನೋಡಿ ಈಗ ಲಾಗ್ ಔಟ್ ಅಂತ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇಲ್ಲಿ ಇದೆಲ್ಲ ಕಾಣಿಸ್ತಾನೆ ಇರಲಿಲ್ಲ ನೋಡಿ, ಇದೆಲ್ಲ ಕಾಣಿಸ್ತಾನೆ ಇರಲಿಲ್ಲ. ಸೊ ಹಾಗೆ ಫಿಟ್ ಮಾಡಿಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ಎಲ್ಲ ಆಪ್ಷನ್ಸು. ಸೊ ಇಲ್ಲಿ ಇಲ್ಲಿ ಫಸ್ಟಿಂದ ನೋಡೋಣ. ಇಲ್ಲಿ ಸೌಂಡ್ ಬೇಕಂದರೆ ಬೇಕಂದರೆ ಇದು ಇಟ್ಕೊಳ್ಳಿ, ಇಲ್ಲಾಂದರೆ ಈ ಥರ ಕ್ಲೋಸ್ ಮಾಡ್ಕೋಬೋದು. ಸೌಂಡ್ ಏನೂ ಬರಲ್ಲ. ಇದು ಕೂಡ ಅಷ್ಟೇ, ಅವ್ರು ಮಾತಾಡ್ತಾರಲ್ಲ ಅದು ಮಾತಾಡಬೇಕು ಅನ್ನೋದಿದ್ರೆ ಇಟ್ಕೊಳ್ಳಿ, ಇಲ್ದಿದ್ರೆ ನೀವು ಈ ಥರ ತೆಗಿಬೋದು. ಬಟ್ ದಯವಿಟ್ಟು ಕ್ಲೋಸ್ ಮಾಡಬೇಡಿ, ಯಾಕಂತಂದರೆ ಅವರು ಲಿಸ್ನಿಂಗ್ ಆ್ಯಕ್ಟಿವಿಟೀಸ್ ಅಂತೆಲ್ಲ ಇದೆ ಮುಂದೆ, ಅದು ಕೇಳಿಸ್ಬೇಕು ಅಂತಂದರೆ ಇದು ಓಪನ್ ಈ ಥರ ಇರಲಿ. ಜೊತೆಗೆ ನೀವು ಗೆಸ್ಟಾಗಿ ಲಾಗಿನ್ ಆಗಿದ್ದರೆ ಗೆಸ್ಟ್ ಅಂತ ಬಂದಿದೆ. ನೀವೇನೋ ಹೆಸರು ಕೊಟ್ಟು ಲಾಗಿನ್ ಆದರೆ ಹೆಸರು ಬರುತ್ತೆ ಇಲ್ಲಿ. ಲಾಗೌಟ್ ಆಗಬೇಕಂದ್ರೆ ಈ ಥರ ಲಾಗೌಟ್ ಆಗ್ತೀರಾ. ಒನ್ ಯೂಸರಿಂದ ಇನ್ನೊಂದು ಯೂಸರಿಗೆ ಹೋಗಬೇಕು ಅಂದಾಗ ಇಲ್ಲಿ ಲಾಗೌಟ್ ಆಗಿಬಿಟ್ಟು ಇಲ್ಲಿ ಡು ಯು ವಾಂಟ್ ಟು ಲಾಗೌಟ್, ಎಸ್. ಸೊ ಫುಲ್ ಗೇಮಿಂದ ಲಾಗೌಟ್ ಆಗಲ್ಲ, ಬರೀ ಆ ಒಂದು ಯೂಸರಿಂದ ಲಾಗೌಟ್ ಆಗಿರ್ತೀರ, ಮತ್ತೆ ನೀವು ಬೇರೆ ಯೂಸರಿಂದ ಹೋಗಿ ಲಾಗಿನ್ ಆಗಬಹುದು. ಸೊ ಓಕೆ, ಸೊ ನೆಕ್ಸ್ಟು ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಇಲ್ಲೂ ಕೂಡ ಅದೇ ಇದೆ. ಇಂಗ್ಲೀಷ್ ನಾವು ಅಲ್ಲೇ ಮುಂಚೆನೇ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ, ಸೇಮ್ ಇಲ್ಲೂ ಅದೇ ಇರುತ್ತೆ. ಇದು ಕಾಪಿ ರೈಟ್ಸ್ ಇದೆಲ್ಲ ಏನಂದರೆ ಡೀಟೇಲ್ಸ್ ಇರುತ್ತೆ ಅದರದ್ದು, ಏನು ಆ ಟೂಲ್ ಬಗ್ಗೆ ಎಲ್ಲ ಮಾಹಿತಿ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ನೀವು ಕಲರ್ಸ್ನ ಚೇಂಜ್ ಮಾಡ್ಬೋದು. ಇಲ್ಲಿ ರೆಡ್ ಇದೆ ಅಲ್ವಾ, ಸೊ ಇದನ್ನು ನೀವು ಚೇಂಜ್ ಮಾಡ್ಬೋದು. ನೋಡಿ ಬ್ಲೂ ಬೇಕಂದರೆ ಈ ಥರ ಬ್ಲೂ ಅಂತ ತೊಗೊಂಡ್ರೆ ಬ್ಲೂ ಅಂತ ಸೆಲೆಕ್ಟ್, ಏನು ಬ್ಲೂ ಚೇಂಜ್ ಮಾಡ್ಕೋಬಹುದು. ಸೊ ಈಗ ನಾನು ಬ್ಯಾಕ್ ಹೋದರೆ ನೋಡಿ ಈ ಥರ ಬ್ಲೂ ಆಗುತ್ತೆ, ಬ್ಲೂ ಕಾಣಿಸ್ತಾನೆ ಇಲ್ಲ. ಸೊ ನಾನು ಬೇರೆ ಯಾವುದಾದ್ರೂ ಕಲರ್ ಹತ್ರ ಓಕೆ ಪಿಂಕ್ ಯಾವುದಾದ್ರೂ ತೊಗೊಂಡು, ಯಾವುದು ನಿಮ್ಮ ಇಷ್ಟ, ಲೈಕ್ ನೀವು ಅದ್ರ ಚೇಂಜ್ ಮಾಡ್ಕೋಬೋದು ಅಂತ ತೋರಿಸಿದಷ್ಟೇ. ಅದಾದಮೇಲೆ ಇಲ್ಲಿ ಏನಂದರೆ ಸೇಮ್ ನೀವು ದೊಡ್ಡದಾಗಿ ಕಾಣಿಸುತ್ತೆ ಚಿಕ್ಕದಾಗಿ ಕಾಣುತ್ತೆ ಅನ್ನೋದಕ್ಕೆ ವೈಟ್ ಬ್ಯಾಕ್ಗ್ರೌಂಡ್ ಬೇಕು ದೊಡ್ಡದಾಗಿ. ಇದು ಸ್ವಲ್ಪ ಬೋಲ್ಡಾಗಿದೆ, ಇದೊಂದು ಸ್ವಲ್ಪ ಅಷ್ಟು ಬೋಲ್ಡಾಗಿ ಬರಲ್ಲ. ಇದು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಬೇಕು ಅಂದಾಗ ಈ ಥರ ನೀವು ಚೇಂಜ್ ಮಾಡ್ಕೋಬೋದು. ಸೊ ಯೂಶ್ವಲಿ ನಾನು ವೈಟ್ ಇಟ್ಕೊತೀನಿ. ಸೊ ಚೇಂಜ್ ಬೇಕಂದರೆ ಬ್ಲ್ಯಾಕ್ ಬೇಕು ಅಂದರೆ ಇದನ್ನು ಬ್ಯಾಕ್ಗ್ರೌಂಡ್ಗೆ ಇದನ್ನು ತೊಗೋಬಹುದು. ಓಕೆ, ಸೊ ಇಷ್ಟೇ ಇದು ಸೆಟ್ಟಿಂಗ್ಸಲ್ಲಿ. ಸೊ ಈಗ ನಾನು ಕ್ಯಾಟಗರಿಗೆ ಬರ್ತೀನಿ. ಸೊ ನಾನು ಇವತ್ತು ಕ್ಯಾಟಗರಿ ಹೇಳಿದ್ದು ಯಾವುದಂದರೆ ಇಂಗ್ಲೀಷ್. ಸೊ ಇಂಗ್ಲೀಷ್ ಸ್ಟಾರ್ಟ್ ಮಾಡೋಣ. ಸೊ ಇಂಗ್ಲೀಷ್ ಹೋಗ್ತೀನಿ. ಸೊ ನಾನು ಲಾಸ್ಟ್ ಹೇಳಿರೋ ಹಾಗೆಯೇ ಇದರಲ್ಲಿ ಲೆಟರ್ಸ್ ವರ್ಡ್ಸ್ ಮೇನ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ಹೊಸ ಹೊಸ ವರ್ಡ್ಸ್ ಕಲ್ತ್ಕೊಳ್ಳೋದಕ್ಕೆ. ಮೊದಲು ಬೇಸಿಕಲಿ ಆಲ್ಫಾಬೆಟ್ಸು. ಸೊ ಇದಕ್ಕೆ ನೀವು ಏನು ಮಾಡ್ಬೋದು ಅಂದರೆ ಟೀಚರ್ಸು, ನಾನು ಹೇಳಿರೋ ಹಾಗೆ ಇದೆಲ್ಲ ಬಲ್ಬ್ಸ್ ಇರೋದು ನೀವು ಹೇಳ್ಕೊಡೋದು ಅಂತ. ಸೊ ಈಗ ನಾನು ಫ್ಲ್ಯಾಶ್ ಕಾರ್ಡ್ಸ್ ಮೂಲಕ, ಇದನ್ನೆಲ್ಲ ಫ್ಲ್ಯಾಶ್ ಕಾರ್ಡ್ಸ್ ಅಂತ ಹೇಳ್ತಾರೆ. ಸೊ ಇದ್ರ ಮೂಲಕ ನೀವು ತೋರಿಸೋದು ಅಂತ. ಸೊ ನೀವು ಪ್ರೊಜೆಕ್ಟ್ರಲ್ಲೋ ಅಥವಾ ಇಲ್ಲ ಅಂತಂದರೆ ಈ ಥರ ತೋರಿಸಿ ಮಕ್ಕಳಿಗೆ ಜೋರಾಗಿ ಹೇಳ್ಸಿಸಿ, ಆ್ಯಪಲ್ ಸ್ಪೆಲ್ಲಿಂಗ್ ಏನು ಆ ಥರ ಎಲ್ಲ ಹೇಳ್ಸಾದ್ಮೇಲೆ ಆ ಥರ ಒಂದು ಹೇಳ್ಸ, ಇದೊಂದು ಆ್ಯಕ್ಟಿವಿಟಿ. ಇದು ಬರೆಯೋದಕ್ಕೆ, ರೈಟಿಂಗ್ ಸ್ಕಿಲ್ಸ್ಗೆ ಇದು. ಜೊತೆಗೆ ನೀವು ಏನು ಇಲ್ಲಿ ಹೇಳ್ಕೊಟ್ಟಿರ್ತೀರೋ ಅದೆಲ್ಲ ಆ್ಯಕ್ಟಿವಿಟೀಸು. ಸೊ ಈಗ ನಾನು ಕ್ಯಾಪಿಟಲ್ ಲೆಟರ್ಸು, ಸೊ ಇಲ್ಲಿ ಏನಿದೆ ಅಪ್ಪರ್ ಕೇಸು ಅದು ಬರಬೇಕು ಅಂತಂದರೆ ರೀಅರೇಂಜ್ ಅಂತ ಕೇಳ್ತಾರೆ. ಸೊ ಇಲ್ಲಿ ನೀವು ಟಿಕ್ಕಲ್ಲಿ ಇದು ಮಾಡಿದ್ರೆ ಏನು ಮಾಡಬೇಕು ಅಂತ ಅದು ಹೇಳುತ್ತೆ. ಸೊ ಬೇಡ ಇದು ವರ್ಡ್ ಅಂದರೆ ನೀವು ಈ ಥರ ನೆಕ್ಸ್ಟಿಗೆ ಹೋಗ್ಬೋದು. ಸೊ ಇದು ಅಪ್ಪರ್ ಕೇಸ್ ಲೆಟರ್ಸು. ಇದರಲ್ಲಿ ಅವರು ಸೇಮ್ ಈ ಥರ ಏನು ವರ್ಡ್ಸ್ ಇರುತ್ತಲ್ವ ಅದನ್ನು ಅವ್ರ ಹತ್ರ ಹಿಂಗೆ ಹೇಳ್ಕೊಂಡು ಕೂರಿಸೋದು. ಸಾರಿ, ಇದು ವರ್ಡ್ ಯಾವುದು ಅಂತ ಗೆಸ್ ಮಾಡಬೇಕು, ಆಲ್ಫಾಬೆಟಿಕಲ್ ಆರ್ಡರ್ ಆಗಿ ಗೆಸ್ ಮಾಡಬೇಕು. ವೇಟ್, ನಾನು ನೆಕ್ಸ್ಟ್ ಹೋಗ್ತೀನಿ. ತಪ್ಪಾಗಿದೆ ಅಂತ. ಸೊ ಅವರು ABCDEFGHIJKL ಆ ಥರ ಹೇಳ್ಕೊಂಡು ಫಸ್ಟ್ ಯಾವ್ದು ಬರುತ್ತೆ ಅಂತ ಅವರು ಶಫಲ್ ಆಗಿರುತ್ತೆ ಇದು. ಫಸ್ಟ್ ಯಾವ್ದು ಬರುತ್ತೆ, RSTUVWX. ಸೊ ಕರೆಕ್ಟ್. ಸೊ ಆ ಥರ ಮಧ್ಯದಲ್ಲಿ ಶಫಲ್ ಆಗಿರುತ್ತೆ, ಎಯಿಂದ ಬರಬೇಕಂತ ಏನಿಲ್ಲ, ಮಧ್ಯದಲ್ಲಿ ಶಫಲ್ ಆಗಿರೋದು ಕೊಡ್ತಾರೆ. ಸೊ ದಟ್ ಇದೇನು ಮಾಡುತ್ತೆ ಅಂದರೆ ಮಕ್ಕಳಿಗೆ ಅವರ ಆಲ್ಫಾಬೆಟ್ಸ್ ಲೆಟರ್ಸು ಪಕ್ಕ ಕರೆಕ್ಟಾಗಿ ಹೆಂಗೆ ಕೇಳಿದ್ರು, ಮಧ್ಯದಲ್ಲಿ ಕೇಳಿದ್ರು, ಹೆಂಗೆ ಕೇಳಿದ್ರು ಅವ್ರಿಗೆ ಕರೆಕ್ಟಾಗಿ ಬರೋ ಥರ ಆಗುತ್ತೆ. ಇದನ್ನು ನೀವು ಲೋಯರ್ ಪ್ರೈಮರಿ ಮಕ್ಕಳಿಗೆ ಆಟ ಆಡಿಸ್ಬಹುದು. ಸೊ ಇದು ಒಂದು ಎಕ್ಸಸೈಸ್ ಆಗಿತ್ತು. ಸೊ ಅವ್ರು ಏನು ಹೇಳ್ಕೊಟ್ಟಿರ್ತಾರೆ ಅದು ಅರ್ಥ ಆಗಿದೆಯಾ ಅಲ್ವಾನು ಕೂಡ ನೀವು ಇದರಲ್ಲಿ ರಿಸಲ್ಟ್ ನೋಡಬಹುದು. ಸೊ ನೆಕ್ಸ್ಟು ಇದು ವರ್ಡ್ ಬಿಲ್ಡರ್ ಅಂತ. ಸೊ ಇಲ್ಲೇನು ಮಾಡಬೇಕಂದ್ರೆ ಬಿಲ್ಡ್ ದ ಫಾಲೋಯಿಂಗ್ ವರ್ಡ್ ಯೂಸಿಂಗ್ ದ ಲೆಟರ್ಸ್ ಬಿಲೋ. ಸೊ ನ್ಯೂ, ಸೊ ಈ ಥರ ವರ್ಡ್ ಇದೆ, ಇಲ್ಲೆಲ್ಲ ಲೆಟರ್ಸ್ ಇದೆ. ಸೊ ನೀವು ಯಾವುದಾದ್ರೂ ಏನೋ ಇಲ್ಲಿ ಕೊಟ್ಟಿರೋ ವರ್ಡ್ನ ನೀವು ಇಲ್ಲಿ ತಂದು ಕೂರಿಸ್ಬೇಕು ಲೆಟರ್ಸ್ನ. ಸೊ ಸೇಮ್ ಅದೇ ಥರ NE. ಸೊ ಇದು ನೋಡಿ ಕ್ಯಾಪಿಟಲ್ ಲೆಟರ್ಸು ಇದೆ, ಇಲ್ಲಿ ಸ್ಮಾಲ್ ಲೆಟರ್ಸು ಇದೆ. ಸೊ ಮಕ್ಕಳಿಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಕ್ಯಾಪಿಟಲ್ ಲೆಟರ್ಸ್ ಏನು, ಸ್ಮಾಲ್ ಲೆಟರ್ಸ್ ಏನು ಅಂತ. ಇದೆಲ್ಲ ಲೋಯರ್ ಪ್ರೈಮರಿ ಮಕ್ಕಳಿಗೆ ಯೂಸ್ ಆಗುತ್ತೆ. Awesome.
ಸೊ ಕರೆಕ್ಟ್ ಇದೆ ಅಂತ. ಸೊ ಆ ವರ್ಡ್ ಕೊಟ್ಟಿರ್ತಾರೆ ಲಾ. ಸೊ ನೋಡಿ, ನ್ಯೂ ಅಂತ ವರ್ಡ್ ಗೊತ್ತಾಯ್ತಲ್ವಾ ಹೊಸ, ಅದು ಅವ್ರಿಗೆ ಬುಕ್ಕಲ್ಲಿ ಬರ್ಕೊಳಕ್ಕೆ ಹೇಳಿ. ಲಾ ಅಂತ ಹೊಸ ವರ್ಡ್ ಗೊತ್ತಾಗಿದೆ. ಸೊ ಲಾ ಅಂದರೆ ಏನು, ಆ ಒಂದು ವರ್ಡ್ನ ಬರ್ಕೊಳಕ್ಕೆ ಹೇಳಿ, ಅದ್ರ ಸ್ಪೆಲ್ಲಿಂಗ್ ಏನು ಗೊತ್ತಾಗುತ್ತೆ ಅವ್ರಿಗೆ, ಹೊಸ ವರ್ಡ್ ಜೊತೆಗೆ ಅದ್ರ ಸ್ಪೆಲ್ಲಿಂಗ್ ಗೊತ್ತಾಗುತ್ತೆ. ಅವರು ಮೌಸ್ನ ಹ್ಯಾಂಡ್ಲ್ ಮಾಡೋದು ಕೂಡ ಕಂಪ್ಯೂಟರ್ ಹ್ಯಾಂಡ್ಲಿಂಗು ಕೂಡ ಕಲ್ತ್ಕೊಂಡ್ಬಿಡ್ಬೋದು. ಜೊತೆಗೆ ಇದು ಒಂದು ಗೇಮ್, ಇದು ನಾನು ತೋರಿಸಿದ್ದೆ, ಕೀಬೋರ್ಡಲ್ಲಿ ಆಡೋದು. ಸೊ ರೈಟ್ ಆರೋ ಕ್ಲಿಕ್ ಮಾಡಿದ್ರೆ ರೈಟ್ ಕಡೆ ರೈಟ್ ಸೈಡ್ ಹೋಗುತ್ತೆ, ಜೊತೆಗೆ ಮೇಲೆ ಆರೋ ಕ್ಲಿಕ್ ಮಾಡಿದ್ರೆ ಮೇಲೆ ಹೋಗುತ್ತೆ, ಲೆಫ್ಟ್ ಮಾಡಿದ್ರೆ ಲೆಫ್ಟ್ ಹೋಗುತ್ತೆ. ಸೊ ಆ ಥರ. ಸೊ ಫಸ್ಟ್ ಯಾವುದಿದೆ, ಸ್ವೆಟ್. ಸೊ ಹೊಸ ವರ್ಡ್ ಕಲ್ತ್ಕೊಂಡಂಗಾಯ್ತು ಅವ್ರಿಗೆ, ಅದನ್ನ ಬರ್ಕೊಳಕ್ಕೆ ಹೇಳಿ ಒಂದು ಬುಕ್ಕಲ್ಲಿ. ಸೊ ಸ್ವೆಟ್ ಅಂತ ಹೊಸ ವರ್ಡ್ ಗೊತ್ತಾಗಿದೆ, ಸ್ವೆಟ್ ಅಂದರೆ ಏನು ಮೀನಿಂಗ್ ಹೇಳ್ಕೊಡಿ ಅವ್ರಿಗೆ. ಸೊ ಆ ಥರ ನೀವು ಈ ಟೂಲ್ನ ಏನು ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ಳಿ ಮಕ್ಕಳಿಗೆ ಇಂಗ್ಲೀಷ್ ಸಬ್ಜೆಕ್ಟ್ನ, ಇಂಗ್ಲೀಷ್ ಹೊಸ ಹೊಸ ಪದಗಳನ್ನ ಅವ್ರಿಗೆ ಪರಿಚಯ ಮಾಡ್ಕೊಡೋದಕ್ಕೆ ಈ ಥರ ಮಾಡ್ಕೊಳ್ಳಿ. ಟ್ರಾವೆಲ್. ಸೊ ಟ್ರಾವೆಲ್ ಸ್ಪೆಲ್ಲಿಂಗ್ ಏನು, TRAVEL. ಸೊ ಟಿ ಎಲ್ಲಿದೆ, ಸೊ ಟಿ ಹುಡುಕ್ತಾರೆ ಹೋಗಿ. ಜೊ ಮೌಸ್ ಕೀಬೋರ್ಡಲ್ಲಿ ಅವರು ಕೀಬೋರ್ಡ್ ಹ್ಯಾಂಡ್ಲಿಂಗು ಗೊತ್ತಾಗುತ್ತೆ. ಇದೊಂದು ಗೇಮ್ ಅಲ್ವಾ, ಸೊ ಗೇಮ್ ಇಂಟ್ರೆಸ್ಟಿಂದ ಆಡೇ ಆಡ್ತಾರೆ ಮಕ್ಕಳು. ಸೊ ಅದೇ ಥರ ನೆಕ್ಸ್ಟು ಇದೊಂದು ಇದು ಇಂಪಾರ್ಟೆಂಟ್ ಇದು ಮಾಡಿಸಿ, ಯಾಕಂದರೆ ಕೀಬೋರ್ಡು ಅವ್ರಿಗೆ ಯೂಸ್ ಮಾಡೋದು ಹ್ಯಾಂಡ್ಲ್ ಮಾಡೋದು ಗೊತ್ತಾಗೋದಕ್ಕೆ ಈಗ 5 ಬೆರಳು 10 ಬೆರಳು ತೋರಿಸಿರ್ತಾರೆ. ಅದೇ ಥರ ಇಟ್ಕೊಳಕ್ಕೆ ಹೇಳಿ. ಏನ ಅವರು ಹಿಂಗೆ ಹುಡ್ಕೊಂಡು ಏ ಅಂತ ಟೈಪ್ ಮಾಡೋದು ಆ ಥರ ಅಲ್ಲ. ಟೈಪಿಂಗ್ ಸ್ಕಿಲ್ಸ್ನ ಏನು ಟಚ್ ಟೈಪಿಂಗ್ ಟ್ಯೂಟರ್ ಅಂತ ಇದು. ಸೊ ಟಚ್ ಮಾಡಿ ನೋಡಿ, ಎ. ನೆಕ್ಸ್ಟು ಎಸ್. ಸೊ ಅದನ್ನು ಎಸ್ನ ಅವರು ಅದೇ ಫಿಂಗರಲ್ಲೇ ಮಾಡಬೇಕು. ಸೊ ನೆಕ್ಸ್ಟು ಇದು ಡಿ. ಡಿನ ಲೆಫ್ಟ್ ಹ್ಯಾಂಡ್ ಮಧ್ಯದ ಬೆರಳಲ್ಲೇ ಮಾಡಬೇಕು. ಎಫ್ನ ನೆಕ್ಸ್ಟ್ ಅವ್ರು ಯಾವ ಬೆರಳು ತೋರಿಸ್ತಿದ್ದಾರೆ ಯಾವ ಹ್ಯಾಂಡು ಲೆಫ್ಟ್ ಹ್ಯಾಂಡಲ್ಲೇ ಮಾಡಬೇಕು. ಆ ಥರ ಸ್ಪೇಸ್ನ ತಂಬಲ್ಲೇ ಲೆಫ್ಟ್ ತಂಬಲ್ಲೇ ಮಾಡಬೇಕು. ಸೊ ಈ ಥರ ಟೈಪಿಂಗ್ ಸ್ಕಿಲ್ಸ್ನ ಹೇಳ್ಕೊಡೋದಕ್ಕಂತೂ ಇದು ಪರ್ಫೆಕ್ಟ್ ಆಗಿರುತ್ತೆ. ಸೊ ಮಕ್ಕಳಿಗೆ ಯಾಕಂದರೆ ಕೀಬೋರ್ಡ್ ಟೈಪಿಂಗ್ ತುಂಬ ಇಂಪಾರ್ಟೆಂಟು, ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಇದನ್ನು ನೀವು ಹೈಸ್ಕೂಲ್ ಮಕ್ಕಳಿಗೆ ಹೇಳ್ಕೊಡಿ. ಯಾಕಂದರೆ ಪ್ರೈಮರಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಪಾಪ ಪುಟ್ ಪುಟ್ ಕೈ ಇರುತ್ತೆ ಎಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹೈಸ್ಕೂಲ್ ಮಕ್ಕಳಿಗೆ ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ ಟೈಪಿಂಗ್ ಸ್ಕಿಲ್ಸು, ಇದನ್ನು ಹೈಸ್ಕೂಲ್ ಮಕ್ಕಳಿಗೆ ಹೇಳ್ಕೊಡಿ ನೀವು. ಸೊ ನೆಕ್ಸ್ಟು ಬಿಡಿ ಅವ್ರಿಗೆ ಬಿಡಿ ಮಾಡ್ತಾರೆ. ನೆಕ್ಸ್ಟು ಅಪ್ಪರ್ ಕೇಸ್ ಇದೆ, ಸೇಮ್ ಲೋಯರ್ ಕೇಸ್ ಇತ್ತು, ಇದು ಅಪ್ಪರ್ ಕೇಸ್ ಇದೆ. ಸೊ ಅಲ್ಲಿ ಹೆಂಗೆ ಬೆರಳು ತೋರಿಸ್ತಾರಲ್ಲ ನೀವು ಅದೇ ಥರ ಅವ್ರಿಗೆ ಮಾಡೋಕ್ಕೆ ಬಿಡಿ. ಸೊ ಇದು ಟೈಪಿಂಗ್ ಸ್ಕಿಲ್ಸ್ ಬಗ್ಗೆ ಆಗಿತ್ತು. ಸೊ ನೋಡಿ, ಟೈಪಿಂಗ್ ಸ್ಕಿಲ್ಸ್ ಬಂತು, ನೋಡಿ ಕಲ್ತ್ಕೊಳೋದಾಗಿತ್ತು. ಸೊ ಇವತ್ತು ನಾನು ನಿಮಗೆ ಡಿಸ್ಕವರ್ ಲೆಟರ್ಸಲ್ಲಿ ಸೊ ಇಷ್ಟು ಹೇಳ್ಕೊಟ್ಟೆ, ತೋರಿಸ್ತೆ ಯಾವ್ಯಾವ್ದು ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂತ. ಅದಾದಮೇಲೆ ಹೊಸ ವರ್ಡ್ ಕಲ್ತ್ಕೊಳೋದು ಒಂದು ಆ್ಯಕ್ಟಿವಿಟಿ ಇದೆ. ಸೊ ಇದನ್ನು ನಾನು ನಿಮಗೆ ಲಾಸ್ಟ್ ತೋರಿಸಿದ್ದೆ ಎಲ್ಲ ಕೆಟಗರೀಸಲ್ಲಿ ಹೊಸ ಹೊಸ ವರ್ಡ್. ಲಿಕ್. ಸೊ ಲಿಕ್ ಅಂದರೆ ಏನು ಒಂದು ತೋರಿಸ್ತಾ ಇದೆ ಆ ಪಿಕ್ಚರಲ್ಲಿ, ನೆಕ್ಕೋದು ಅಂತ. ಸೊ ಹೊಸ ವರ್ಡ್ ಗೊತ್ತಾಯಿತು. ಜೊತೆಗೆ ಇಮೇಜ್. ಸೊ ನೋಡಿ ಕಲ್ತ್ಕೊಳೋದು ಇದು. ಸೊ ನೆಕ್ಸ್ಟ್ ವರ್ಡ್ ಏನು, ಸ್ಲ್ಯಾಮ್. ಸ್ಲ್ಯಾಮ್ ಅಂತಂದರೆ ಆ ಬಾಲ್ನ ಹಾಕ್ತಾ ಇದ್ದಾನಲ್ವಾ, ಅವನು ಸ್ಲ್ಯಾಮ್ ಮಾಡ್ತಾ ಇದ್ದಾನೆ. ನೆಕ್ಸ್ಟು ಇದು ಬೆಗ್, ಅದು ಬೇಡ್ತಾ ಇದೆ ಅದನ್ನು. ಸೊ ಬೆಗ್ ಹೊಸ ವರ್ಡ್ ಗೊತ್ತಾಯಿತು. ಫೆಲ್, ಬಿದ್ದೋಗಿದ್ದು ಫೆಲ್ ಹೊಸ ವರ್ಡು. ಸ್ಕ್ರ್ಯಾಚ್, ಕೆರೀತಾರಲ್ವಾ, ಕೆರೆಯೋದಕ್ಕೆ ಸ್ಕ್ರ್ಯಾಚ್ ಅಂತ. ಸೊ ಆ ವರ್ಡ್ನೆಲ್ಲ ಬರ್ಕೊಳಕ್ಕೆ ಹೇಳಿ ಒಂದು ಬುಕ್ಕಲ್ಲಿ ಮಕ್ಕಳಿಗೆ. ಇದು ನೀವು ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಸಬ್ಜೆಕ್ಟಲ್ಲಿ, ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಯಾವ ಸಿಲೆಬಸ್ಸಿಗೆ ಇದು ಫಿಟ್ ಆಗುತ್ತೆ. ಈಗ ಪ್ರೈಮರಿ ಮಕ್ಕಳಿಗೆ ಆಗುತ್ತಾ. ಟಚ್. ಸೊ ಟಿ ಸ್ಪೆಲ್ಲಿಂಗ್ ಗೊತ್ತಾಗುತ್ತೆ, ಸ್ಪೆಲ್ಲಿಂಗ್ ಜೊತೆಗೆ ನೋಡೋದು. ಸೀನ್ ಅಂದರೆ ಅವರು ಸಿ ಅಂತ ಇದು ವರ್ಡ್ ಇದೆ ನೋಡೋದು ಅಂತ. ಅದ್ರ ಜೊತೆಗೆ ನೋಡಿ ಅವರು ಆ ಪಿಕ್ಚರಲ್ಲಿ ನೀಟಾಗಿ ಗ್ರಾಫ್ಸ್ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಗ್ರಾಸ್ಪ್ ಅಂತಂದರೆ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಬಿಡ್ತಾರೆ ಮಕ್ಕಳು. ಸೊ ಹಾಗಾಗಿ ನೋಡಿ ಕಲ್ತ್ಕೊಳೋದು ತುಂಬ, ನಾನು ಹೇಳಿರೋ ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ಬೇಗ ಬೇಗನೂ ಬಂದ್ಬಿಡುತ್ತೆ, ಜಾಸ್ತಿ ನೆನಪಲ್ಲೂ ಇರುತ್ತೆ. ಸೊ ಈ ಥರ ಕ್ಲೈಂಬ್, ಹೊಸ ಹತ್ತೋದು. ಸೊ ಹೊಸ ವರ್ಡು ಬರ್ಕೊಳಕ್ಕೆ ಹೇಳಿ ಮಕ್ಕಳಿಗೆ. ಸೊ ಅದೇ ಥರ ಕೆಟಗರೀಸ್ ಇದೆ. ಒಂದು ಇದೇನಿದ್ರು ಜಸ್ಟ್ ನೀವು ಹೇಳ್ಕೊಡೋದಷ್ಟೇ, ಇದೇನು ಆ್ಯಕ್ಟಿವಿಟೀಸ್ ಇಲ್ಲ. ಕ್ಯಾರೆಟ್ ಸ್ಪೆಲ್ಲಿಂಗ್ CARROT, ಕ್ಯಾರೆಟ್. ಬ್ಲ್ಯಾಕ್ಬೆರೀಸ್. ಇನ್ನು ನೆಕ್ಸ್ಟ್ ಅದೇ ಥರ ವರ್ಡ್ಸ್ ಪೀಚ್ ತುಂಬ ಇದೆ, ಮೆಲನ್ ಆ ಥರ ಹೊಸ ವರ್ಡು. ಹೊಸ ವೆಜಿಟೇಬಲ್ಸು, ಹೊಸ ಫ್ರೂಟ್ಸು. ಅದೇ ಥರ ಹೊಸ ಬಾಡಿ ಪಾರ್ಟ್ಸಲ್ಲಿ ಏನೇನಿದೆ, ಚೀಕ್ ಅಂದರೆ ಎಲ್ಲಿದೆ, ಆ್ಯಂಕಲ್ ಅಂದರೆ ಏನು, ನೀ ಅಂದರೆ ಯಾವುದು. ಸೊ ನೋಡ್ದಂಗೂ ಆಗುತ್ತೆ, ಹೊಸ ವರ್ಡ್ ಕಲ್ತ್ಕೊಂಡಂಗೂ ಆಗುತ್ತೆ, ಅದರ ಸ್ಪೆಲ್ಲಿಂಗ್ ತಿಳ್ಕೊಂಡಂಗೂ ಆಗುತ್ತೆ. ಸೊ ಇದೆಲ್ಲ ನೀವು ಒಂದು ಸತಿ ಪ್ರೊಜೆಕ್ಟಲ್ಲಿ ಹಾಕ್ಬಿಟ್ಟು ಅವ್ರಿಗೆ ಬರ್ಕೊಳಕ್ಕೆ ಹೇಳ್ಬಿಡಿ ಒಂದು ಬುಕ್ಕಲ್ಲಿ ಹೊಸ ವರ್ಡ್ಸು ಅಂತ. ಸೊ ನೋಡಿರ್ತಾರೆ ಅವ್ರಿಗೆ, ನೆಕ್ಸ್ಟ್ ಗೊತ್ತಾಗುತ್ತೆ ಓ ನೀ ಅಂದರೆ ಇಲ್ಲಿರುತ್ತೆ, ಆ್ಯಂಕಲ್ ಅಂದರೆ ಯಾವುದು. ಸೊ ಅದು ಸ್ಪೆಲ್ಲಿಂಗ್ ಕೂಡ ಗೊತ್ತಿರುತ್ತೆ. ಸೊ ಇದು ನೆಕ್ಸ್ಟು ವರ್ಡ್ ಬಿಲ್ಡರ್ಸ್. ಸೊ ನೆಕ್ಸ್ಟು ಇದು ವರ್ಡ್ ಬಿಲ್ಡರ್ಸಲ್ಲಿ ಏನಂದರೆ ಇದ್ರಲ್ಲಿ ಆ್ಯಕ್ಟಿವಿಟೀಸೇ ಇದೆ, ಫುಲ್ಲು ಆ್ಯಕ್ಟಿವಿಟೀಸ್ ಇದರಲ್ಲಿ. ಇದರಲ್ಲೆಲ್ಲ ಹೇಳ್ಕೊಟ್ಟಿದ್ದಾಯಿತು ಲರ್ನ್. ಇದು ಇದೆಲ್ಲ ಆ್ಯಕ್ಟಿವಿಟೀಸು. ಸೇಮ್ ಇಲ್ಲಿ ಏನು ಕೆಟಗರೀಸ್ ಇತ್ತಲ್ವಾ, ಸೇಮ್ ಕೆಟಗರೀಸು ಏನು ಕಲ್ತ್ಕೊಂಡಿದ್ದಾರೆ ಅದನ್ನು ಇದು ಆ್ಯಕ್ಟಿವಿಟಿ ಮಾಡೋದು. ಸೊ ಈಗ ನಾನು ಬಾಡಿ ಪಾರ್ಟ್ಸ್, ಸೊ ಅಲ್ಲಿ ಬಂದಿರುತ್ತೆ. ಸೊ ಇದು ಸ್ಪೆಲ್ಲಿಂಗ್ನ ಅವರು ಸ್ಕಿಪ್ ಮಾಡಿರ್ತಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತಾರಲ್ಲ ಆ ಥರ ಸ್ಕಿಪ್ ಮಾಡಿರ್ತಾರೆ. ಸೊ ಅದನ್ನು ಏನಿದು ಏನಿದು ವರ್ಡು, ಸೊ ಅವ್ರು ಕಲ್ತ್ಕೊಂಡಿರ್ತಾರಲ್ಲಿ ಎಲ್ಲ ವರ್ಡ್ಸು ಒಂದೊಂದೇ ಒಂದು ಕೆಟಗರೀಲಿ ಏನು ಅಂತ ಅವರು ಸ್ಪೆಲ್ಲಿಂಗು ಬರ್ಕೊಂಡಿರ್ತಾರೆ, ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಸೊ ದಟ್ ಇಲ್ಲಿ ಬಂದು ಅದನ್ನು ಕಂಪ್ಲೀಟ್ ಮಾಡೋದು. ಸೊ ಅದೇ ಥರ ಕ್ಲಾತಿಂಗಲ್ಲಿ, ಸೊ ಕ್ಲಾತಿಂಗಲ್ಲಿ ಏನು ಹೇಳ್ಕೊಟ್ಟಿರ್ತಾರೆ, ಯೂನಿಫಾರ್ಮ್. ಯೂನಿಫಾರ್ಮ್ ಸ್ಪೆಲ್ಲಿಂಗ್ ಏನು ಆ ಥರ, ಓಕೆನಾ. ತಪ್ಪಾದರೆ ತಪ್ಪಂತ ತೋರಿಸುತ್ತೆ, ತಪ್ಪು ಸರಿ ಮಾಡ್ಕೋಬಹುದು ಆ ಥರ. ಸೊ ಇಲ್ಲಿ ಏನು ಕಲ್ತ್ಕೊಂಡಿರ್ತಾರೆ ಇಲ್ಲಿ ಅದನ್ನು
ಎಕ್ಸಸೈಸ್ ಮಾಡ್ತಾರೆ. ಓಕೆನಾ? ಸೊ ಈಗ ನಾನು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಈಗ ಲಾಗ್ಔಟ್ ಆಗ್ತೀನಿ ಎಸ್ ಅಂತ. ಇಲ್ಲಿ ನಾನು ಕಿಂಡ್ ಗಾರ್ಡನಲ್ಲಿ ಇದ್ದೆ, ಈಗ ನಾನು ಗ್ರೇಡ್ 4 ಅಥವಾ ಗ್ರೇಡ್ 6 ಅದರ ಜಾಸ್ತಿ ಹೋದರೆ ಏನು ಚೇಂಜಸ್ ಆಗುತ್ತೆ ಅಂತ ನೋಡೋಣ. ಸೊ ಈಗ ನಾನು ಇಂಗ್ಲೀಷಲ್ಲಿ ಇದ್ದೀನಲ್ವಾ, ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲನೂ ಅದೇ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಹೊಸ ಬೇರೆ ಎಕ್ಸ್ಟ್ರಾ ವರ್ಡ್ಸ್, ಸ್ವಲ್ಪ ಡಿಫಿಕಲ್ಟ್ ವರ್ಡ್ಸ್ ಆ್ಯಡ್ ಮಾಡಿರ್ತಾರೆ ಅಷ್ಟೇ. ಇನ್ನು ಎಲ್ಲನೂ ಗ್ರೇಡ್ 1ನಲ್ಲಿ 2, 3, 4, 5, 6 ಅಲ್ಲೆಲ್ಲ ಕ್ಯಾಟಗರಿ ಅದೇ, ಒಳಗಡೆ ಇರೋ ಆಪ್ಷನ್ಸ್ ಎಲ್ಲ ಅದೇ, ಸಬ್ ಕ್ಯಾಟಗರೀಸ್ ಎಲ್ಲನೂ ಅದೇ. ನಾನು ಹೇಳಿರೋ ಹಾಗೆ ಒಂದು ಸ್ವಲ್ಪ ಹೊಸ ಏನಾದರೂ ವರ್ಡ್ಸ್ ಅಥವಾ ಏನಾದರೂ ಇಲ್ಲಿ ಇಂಗ್ಲೀಷಲ್ಲಿ ಆ್ಯಡ್ ಮಾಡಿರ್ತಾರೆ. ಬಿಕಾಸ್ ಕಿಂಡರ್ ಗಾರ್ಡನ್ ಅಂದರೆ ಒಂದು ಸ್ವಲ್ಪ ಮಕ್ಕಳು ಏಜ್ ಲೆವೆಲ್ ಕಮ್ಮಿ ಇರುತ್ತೆ, ಇದು ಏಜ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಬೇರೆ ವರ್ಡ್ಸು ಡಿಫಿಕಲ್ಟ್ ವರ್ಡ್ಸು ಆ್ಯಡ್ ಮಾಡಿರ್ತಾರೆ. ಇನ್ನೆಲ್ಲ ಸೇಮ್ ಅದೇ ಇರುತ್ತೆ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಸೊ ಇಂಗ್ಲೀಷಲ್ಲಂತೂ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಗ್ರೇಡ್ 1, 2 ಅಥವಾ ಇಲ್ಲಿ ಏನಿದೆ 1, 2, 6 ಆ ಥರ ಏನು ಜಾಸ್ತಿ ಚೇಂಜ್ ಇಲ್ಲ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ. ಮ್ಯಾಥ್ಸಲ್ಲಿ ಚೇಂಜ್ ಇದೆ, ನಾನು ಹೇಳ್ತೀನಿ ಅದನ್ನು. ಬಟ್ ಇಷ್ಟೇ ಡಿಫ್ರೆನ್ಸ್ ಇರೋದು. ಸೊ ನಾನು ಇವತ್ತು ಜಸ್ಟ್ ನಾನು ನಿಮಗೆ ಇಂಗ್ಲೀಷಲ್ಲಿ ಲೆಟರ್ಸ್ ಮತ್ತು ವರ್ಡ್ಸು ಇದ್ರ ಬಗ್ಗೆ ಹೇಳೋದಿತ್ತು. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ನೀವು ನೋಡಿ, ಒಂದೊಂದೊಂದು ಟ್ರೈ ಮಾಡಿ ನೋಡಿ, ಹೇಗೆ ಹೇಳ್ಕೊಡ್ತೀರಾ, ಯಾವ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಹೇಳ್ಕೊಡ್ಬಹುದು ನಾನು ಇದನ್ನ ಅಂತ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ದಯವಿಟ್ಟು ನೀವು ಈ ಟೂಲ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಒಂದು ಟೀಚಿಂಗಲ್ಲಿ ಅಳವಡಿಸ್ಕೊಡೋದಕ್ಕೆ ಮಾಡಿ. ಬಿಕಾಸ್ ನಿಮ್ಮ ಫ್ರೀ ಟೈಮ್ ಇದ್ದಾಗ ಮಕ್ಕಳಿಗೆ ಹೇಳ್ಕೊಡ್ಬಹುದು, ಈ ಥರ ಹೇಳ್ಕೊಟ್ರೆ ನನಗೆ ಅನುಕೂಲ ಆಗುತ್ತೆ, ಮಕ್ಕಳು ಬೇಗ ಕಲ್ತ್ಕೋತಾರೆ. ನಾನು ಹೇಳ್ದಂಗೆ ಡಲ್ ಸ್ಟೂಡೆಂಟ್ಸ್ ಕೂಡ ಈ ಥರ ನೋಡಿ ಹೊಸ ವರ್ಡ್ಸ್ನ ಡೆಫಿನೆಟಾಗಿ ಕಲ್ತ್ಕೊಂಡು ನೆನಪಿಡ್ಕೋತಾರೆ, ಅದು ಇಂಪಾರ್ಟೆಂಟ್. ನೆನಪಿಡ್ಕೊಂಡು ಸ್ಪೆಲ್ಲಿಂಗ್ಸ್ ಕೂಡ ನೆನಪಿಡ್ಕೋತಾರೆ. ಸೊ ಇದಾಗಲೇ ಅಂದರೆ ತುಂಬ ಕಡೆ ಈ ಥರ ಒಂದು ಮೆಥಡ್ಸ್ನ ಯೂಸ್ ಮಾಡಿ ಇದು ರಿಸಲ್ಟ್ ಸಿಕ್ಕಿರೋದಕ್ಕೇ ಈ ಥರ ಆ್ಯಕ್ಟಿವಿಟೀಸ್ನ ಜಾಸ್ತಿ ಎಲ್ಲ ಏನು ಶಾಲೆಯಲ್ಲಾಗಿರಬಹುದು ಅಥವಾ ಬೇರೆ ಬೇರೆ ಪ್ರೈವೇಟ್ ಟ್ಯೂಟೋರಿಯಲ್ಸಲ್ಲೆಲ್ಲ ಈ ಥರ ಯಾಕೆ ಮಾಡ್ತಾರೆ ಅಂತಂದರೆ ಇದು ರಿಸಲ್ಟ್ ಸಿಕ್ಕಿರೋದ್ರಿಂದ. ಸೊ ನೀವು ಈ ಥರ ಪ್ಲ್ಯಾನ್ ಡೆಫಿನೆಟಾಗಿ ಮೆಥಡ್ಸ್ ಯೂಸ್ ಮಾಡ್ತಿರ್ತಾರೆ, ಇದು ಕೂಡ ಈ ಟೂಲಲ್ಲಿ ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಲಿಸ್ನಿಂಗ್ ಸ್ಕಿಲ್ಸ್ ಹೇಳ್ಕೊಡ್ತೀನಿ. ಸೊ ಅಲ್ಲಿ ತನಕ ನೀವು ಇದನ್ನು ಟ್ರೈ ಮಾಡ್ತಾರೆ. ಓಕೆನಾ? ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.